ನಮಸ್ಕಾರ. ಈಗಲ್ಟನ್ ರೆಸಾರ್ಟ್ ಅಲ್ಲಿ ರಂಪಾಟ ನಡೆದಿದೆ. ಗಣೇಶನ ಬಾಟ್ಲಿ ಏಟಿಗೆ ಆನಂದ್ ಸಿಂಗ್ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಹಾಗಾದ್ರೆ ಆಸ್ಪತ್ರೆಯಲ್ಲಿರುವಂತಹ ಆನಂದ್ ಸಿಂಗ್ ಅವರ ಸ್ಥಿತಿ ಹೇಗಿದೆ, ಈಗಲ್ಟನ್ ರೆಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ, ಇದೆಲ್ಲದರ ಇನ್ಸೈಡ್ ಸ್ಟೋರಿಯನ್ನ ಹೇಳ್ತೀವಿ ಈ ಹೊತ್ತಿನ ರೆಸಾರ್ಟ್ ರಂಪಾಟ ಗಣೇಶನ ಬಾಟ್ಲಿ ಏಟಲ್ಲಿ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ನ ಬಾಟ್ಲಿ ಗಲಾಟೆ ನಡೆದಿದೆ. ಎಣ್ಣೆ ಮತ್ತಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಕೈ ನಾಯಕರು, ಕೈ ಶಾಸಕರು. ಬಾಟ್ಲಿ ಏಟು ತಿಂದು ಆಸ್ಪತ್ರೆಯನ್ನ ಸೇರಿದ್ದಾರೆ ಶಾಸಕ ಆನಂದ್ ಸಿಂಗ್. ಹಾಗಾದ್ರೆ ನಿನ್ನೆ ನಡೆದಂತಹ ಆ ಗಲಾಟೆಯ ಹಿಂದಿನ ಸ್ಟೋರಿ ಏನು, ಇನ್ಸೈಡ್ ಸ್ಟೋರಿ ಏನು, ಏನಾಗ್ತಾ ಇದೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಈಗ, ಹಾಗೇನೆ ಆನಂದ್ ಸಿಂಗ್ ಅವರ ಸಿಚುವೇಶನ್ ಯಾವ ರೀತಿಯಾಗಿದೆ, ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ನ ಬಾಟ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೈ ನಾಯಕರು ಎಣ್ಣೆ ಮತ್ತಲ್ಲಿ ಹೊಡೆದಾಡ್ಕೊಂಡಿದ್ದಾರೆ, ಬಾಟ್ಲಿ ಏಟು ತಿಂದು ಆಸ್ಪತ್ರೆಯನ್ನ ಸೇರ್ಕೊಂಡಿದ್ದಾರೆ ಶಾಸಕ ಆನಂದ್ ಸಿಂಗ್. ಆನಂದ್ ಸಿಂಗ್ಗೆ ಬಾಟ್ಲಿಯಲ್ಲಿ ಹೊಡೆದಿದ್ದಾರೆ ಕಂಪ್ಲಿ. ಶಾಸಕ ಗಣೇಶ್ ಈಗಾಗಲೇ ಅಪೋಲೋ ಆಸ್ಪತ್ರೆಯ ಹಾಸಿಗೆ ಮೇಲೆ ಆನಂದ್ ಸಿಂಗ್ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ನ ಬಾಟ್ಲಿ ಗಲಾಟೆಗೆ ಈಗ ಆನಂದ್ ಸಿಂಗ್ ಆಸ್ಪತ್ರೆ ಪಾಲಾಗುವ ಹಾಗಾಗಿದೆ. ಅಪೋಲೋ ಆಸ್ಪತ್ರೆಗೆ ಈಗಾಗಲೇ ದಾಖಲಾಗಿರುವ ಆನಂದ್ ಸಿಂಗ್ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಈಗಾಗಲೇ ಆನಂದ್ ಸಿಂಗ್ಗೆ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಬಾಟ್ಲಿಯಲ್ಲಿ ಹೊಡೆದಂತಹ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ ಈಗಾಗಲೇ ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅಪೋಲೋ ಆಸ್ಪತ್ರೆಯ ಹಾಸಿಗೆ ಮೇಲೆ ಆನಂದ್ ಸಿಂಗ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದು ಈಗ ಕೈಗೆ ಒಂದು ರೀತಿಯಲ್ಲಿ ಟೆನ್ಷನ್ ಆದ್ರೆ ಕೆಕೆ ಹಾಕಿ ನಗ್ತಾ ಇದೆ ಬಿಜೆಪಿ. ಈಗಾಗಲೇ ಆಪರೇಷನ್ ಕಮಲದ ಫೇಲ್ಯೂರ್ ನ ನೋವು ಒಂದ್ ಕಡೆ ಬಿಜೆಪಿಗೆ ಇದ್ರು ಕೂಡ ಈ ವಿಚಾರವನ್ನ ಕಂಡು ಈಗ ಕೆಕೆ ಹಾಕಿ ನಗ್ತಾ ಇದೆ ಬಿಜೆಪಿ. ಇನ್ನೊಂದು ಕಡೆ ಎಲ್ಲರನ್ನ ಒಂದುಗೂಡಿಸಬೇಕು, ಆಪರೇಷನ್ ಕಮಲ ಫೇಲ್ ಮಾಡಬೇಕು ಅಂತ ಹೊರಟಿದಂತಹ ಕೈಗೆ ಈ ವಿಚಾರ ಈಗ ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿದೆ. ನಾಯಕರ ಗಲಾಟೆಗೆ ಕೆಸಿ ವೇಣುಗೋಪಾಲ್ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ, ತುರ್ತು ಸಭೆಯನ್ನ ಕರೆದಿದ್ದಾರೆ ಕೆಸಿ ವೇಣುಗೋಪಾಲ್. ಸಭೆಯ ಆರಂಭದಲ್ಲಿ ಶಾಸಕರ ಗಲಾಟೆಯ ವಿಚಾರವೇ ಪ್ರಸ್ತಾಪ ಆಗಿದೆ. ಇವೆಲ್ಲದರಿಂದ ಮುಜುಗರಕ್ಕೆ ಒಳಗಾಗಿದೆ ಕಾಂಗ್ರೆಸ್. ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಕೂಡ ಆಗಮಿಸಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಈ ಒಂದು ವಿಚಾರವನ್ನೇ ಮೊದಲು ಪ್ರಸ್ತಾಪ ಮಾಡಿದ್ದಾರೆ, ತುರ್ತು ಸಭೆಯನ್ನ ಕರೆದಿದ್ದಾರೆ ಕೆಸಿ ವೇಣುಗೋಪಾಲ್. ಸಭೆಯ ಆರಂಭದಲ್ಲಿ ಮೊದಲು ಪ್ರಸ್ತಾಪ ಮಾಡಿದ್ದೇ ಶಾಸಕರ ಗಲಾಟೆ ವಿಚಾರವನ್ನ, ಶಾಸಕರ ಬಾಟ್ಲಿ ಗಲಾಟೆಯ ವಿಚಾರವನ್ನ. ಕಂಪ್ಲಿ ಶಾಸಕ ಗಣೇಶ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ಕಂಪ್ಲಿ ಶಾಸಕ ಈಗಾಗಲೇ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ ಆನಂದ್ ಸಿಂಗ್ಗೆ. ಈ ಹಿನ್ನೆಲೆಯಲ್ಲಿ ಯಾಕೆ ಹೀಗಾಗಿದೆ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ವೇಣುಗೋಪಾಲ್ ಕಂಪ್ಲಿ ಶಾಸಕ ಗಣೇಶ್ಗೆ. ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಈ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಮೊದಲಿಗೆ ಈ ಒಂದು ತುರ್ತು ಸಭೆಯನ್ನು ಕರೆದಂತಹ ಸಂದರ್ಭದಲ್ಲಿ ಆರಂಭ ಮಾಡಿದ್ದೆ ಈ ಒಂದು ಗಲಾಟೆಯ ವಿಚಾರವನ್ನ. ನೀವೇತರೂ ಶಾಸಕ ಅನ್ನೋದನ್ನ ನೀವು ಮರ್ತಿದ್ದೀರಾ ಅಂತ ಹೇಳಿ ಗರಂ ಆಗಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಡಿ ಕೆ ಶಿವಕುಮಾರ್ಗೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು. ನೀವಿದ್ರು ಯಾಕೆ ಈ ರೀತಿಯಾಗಿ ಆಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೇಳಿದ್ದಾರೆ. ಸಚಿವ ಡಿ ಕೆ ಶಿಗೂ ಕೂಡ ಈ ರೀತಿ ಮಾಡಿದ್ದಾರೆ, ನೀವಿದ್ರು ಕೂಡ ಯಾಕೆ ಹೀಗಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಕೆ ಸಿ ವೇಣುಗೋಪಾಲ್. ಶಾಸಕ ಅನ್ನೋದನ್ನ ನೀವು ಮರ್ತಿದ್ದೀರಾ ಅಂತ ಹೇಳಿ ಗರಂ ಆಗಿದ್ದಾರೆ ಗಣೇಶ್ಗೆ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಕಂಪ್ಲಿ ಶಾಸಕರು ಈ ಪ್ರಶ್ನೆಗಳಿಂದ ಕಸಿವಿಸಿಕೊಂಡಿದ್ದಾರೆ. ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಡಿ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಫುಲ್ ಗರಂ ಆಗಿದ್ದಾರೆ. ಶಾಸಕ ಗಣೇಶ್ಗೆ ಮೂರು ನಾಯಕರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಆಯಿತು ಅನ್ನುವಂತಹ ಒಂದರ ಮಾಹಿತಿಯನ್ನು ಪಡ್ಕೊಳ್ಳೋದರ ಜೊತೆಗೆ ಸಾಕಷ್ಟು ಕೋಪಗೊಂಡು ಮಾತನಾಡುತ್ತಿದ್ದಾರೆ. ಸಭೆಯಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಫುಲ್ ಗರಂ ಆಗಿದ್ರು. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಮೂರೂ ನಾಯಕರು ಕೂಡ ಕಂಪ್ಲಿ ಶಾಸಕ ಗಣೇಶ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಆದ್ರೆ ಇದಕ್ಕೂ ಮುನ್ನ ಕಂಪ್ಲಿ ಶಾಸಕ ಗಣೇಶ್ ಘಟನೆ ನಡೆದ ಕ್ಷಣದಿಂದ ಕೂಡ ಹೊರಗೆ ಬಂದೇ ಇರಲಿಲ್ಲ. ನಾನ್ ತಪ್ಪು ಮಾಡಿಬಿಟ್ಟೆ ಅಂತ ಕಣ್ಣೀರಿಟ್ಟಿದ್ದಾರಂತೆ ಬಾಟ್ಲಿ ಏಟಿನ ಎಂಎಲ್ಎ.
ಇದರ ಬಳಿಕ ಕಣ್ಣೀರಿಟ್ಟಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ನಶೆಯಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಗಣೇಶ್ ಕಣ್ಣೀರನ್ನ ಹಾಕಿರುವ ಘಟನೆ ಕೂಡ ಅಲ್ಲಿ ನಡೆದಿದೆ. ಶಾಸಕರ ಎದುರೇ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ನನಗೆ ಎಂಡಿನ ಏಟಿಯಲ್ಲಿ ನಶೆ ಏಟಲ್ಲಿ ಏನ್ ಮಾಡಿದೆ ಅಂತ ಗೊತ್ತಾಗಿಲ್ಲ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರಂತೆ. ರೆಸಾರ್ಟ್ ನಲ್ಲಿ ಗಲಾಟೆಯ ಬಳಿಕ ಕಣ್ಣೀರಿಟ್ಟಿದ್ದಾರೆ ಕಂಪ್ಲಿ ಶಾಸಕ. ನಶೆಯಲ್ಲಿ ನಾನು ಏನ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ, ತಪ್ಪು ಮಾಡಿಬಿಟ್ಟೆ ನಶೆಯಲ್ಲಿ ಅಂತ ಹೇಳಿ ಕಂಪ್ಲಿ ಶಾಸಕ ಗಣೇಶ್ ಕಣ್ಣೀರಿಟ್ಟಿದ್ದಾರೆ. ನಶೆಯಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳೋದ್ರ ಜೊತೆಗೆ ಶಾಸಕರ ಎದುರೇ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಗಣೇಶ್. ಕಣ್ಣೀರಿಟ್ಟಿದ್ದು ಮಾತ್ರ ಅಲ್ಲ, ತಾನು ಇನ್ನು ಮುಂದೆ ಯಾವ ರೀತಿಯಾಗಿ ಹೊರಗೆ ಮುಖ ತೋರಿಸಲಿ, ನನ್ನ ರಾಜಕೀಯ ಭವಿಷ್ಯವೇ ಮುಗಿದು ಹೋಯಿತು ಅನ್ನುವಂತಹ ನೋವನ್ನ ಕೂಡ ಹೊರಹಾಕಿದ್ದಾರೆ. ಹೊರಗೆ ಹೋಗಿ ನಾನು ಹೇಗೆ ಮುಖ ತೋರಿಸಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಶಾಸಕರ ಮುಂದೆ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಾನು ಹಲ್ಲೆ ಮಾಡಿಬಿಟ್ಟೆ ಅನ್ನುವಂತಹ ಒಂದು ಮಾತನ್ನ ಕೂಡ ಸಂದರ್ಭದಲ್ಲಿ ಶಾಸಕರ ಎದುರು ಹೇಳಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ನನ್ನ ರಾಜಕೀಯ ಭವಿಷ್ಯವೇ ಮುಗಿದು ಹೋಯಿತು ಅನ್ನುವಂತಹ ನೋವು ಚಿಂತೆ ಅವರನ್ನ ಕಾಡಿದೆ, ಆತಂಕ ಕಾಡಿದೆ. ನಾನು ಏನ್ ಮಾಡಿದೆ ಅನ್ನೋದು ನನಗೆ ನಶೆ ಇರುವಂತಹ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ಲ. ಇನ್ನು ಮುಂದೆ ನಾನು ಹೊರಗೆ ಹೇಗೆ ಮುಖ ತೋರಿಸಲಿ ಅಂತ ಕಣ್ಣೀರು ಹಾಕಿರೋದ್ರ ಜೊತೆಗೆ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಾನು ಹಲ್ಲೆ ಮಾಡಿಬಿಟ್ಟೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ನಾನು ಏನ್ ಹೇಳಿದ್ರು ಕೂಡ ಈ ಒಂದು ಘಟನೆ ನಡೆದು ಹೋಗಿದೆ. ಶಾಸಕರ ಎದುರು ಈ ಮಾತನ್ನ ಹೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಶಾಸಕ ಗಣೇಶ್. ಘಟನೆಯ ಬಗ್ಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಬಾಟ್ಲಿ ಏಟಿನ ಶಾಸಕ ಕಂಪ್ಲಿ ಶಾಸಕ ಗಣೇಶ್. ನಾನು ಇನ್ನು ಮುಂದೆ ಏನೇ ಹೇಳಿದ್ರು ಈ ಒಂದು ಘಟನೆ ನಡೆದು ಹೋಗಿದೆ. ಶಾಸಕರ ಎದುರು ಈ ರೀತಿಯಾಗಿ ಹೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಘಟನೆ ಬಗ್ಗೆ ಪಶ್ಚಾತ್ತಾಪವನ್ನ ಪಟ್ಟಿದ್ದಾರೆ. ನಾನು ಏನ್ ಮಾಡಿದೆ ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ. ನಾನು ಏನೋ ಒಂದು ಘಟನೆ ನಡೆದು ಹೋಗಿದೆ, ನನ್ನ ರಾಜಕೀಯ ಭವಿಷ್ಯವೇ ಮುಗಿದು ಹೋಯಿತು, ಇನ್ನು ಹೊರಗೆ ಹೋಗಿ ನಾನು ಹೇಗೆ ಮುಖ ತೋರಿಸ್ಲಿ ಅನ್ನುವಂತಹ ಒಂದು ನೋವನ್ನ ಪಶ್ಚಾತ್ತಾಪವನ್ನ ಶಾಸಕರ ಎದುರು ಹೇಳ್ತಾ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ನಶೆಯಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಗೊತ್ತಾಗದೆ ಈ ರೀತಿಯಾದಂತಹ ಒಂದು ಕೆಲಸ ನಡೆದು ಹೋಯಿತು, ಇನ್ ಮುಂದೆ ನನ್ನ ರಾಜಕೀಯ ಭವಿಷ್ಯವೇ ಮುಗಿದು ಹೋಯಿತು ಅನ್ನುವಂತಹ ರೀತಿಯಲ್ಲೂ ಕೂಡ ಶಾಸಕರ ಎದುರು ತನ್ನ ನೋವನ್ನ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಕೆಟ್ಟ ಗಳಿಗೆಯಲ್ಲಿ ನಾನು ಹಲ್ಲೆ ಮಾಡಿಬಿಟ್ಟೆ ಅನ್ನೋದನ್ನ ಕೂಡ ಆ ಘಟನೆಯ ನಂತರ ಪಶ್ಚಾತ್ತಾಪ ಪಟ್ಟು ಮಾತನಾಡಿದ್ದಾರೆ ಬಾಟ್ಲಿ ಏಟಿನ ಶಾಸಕ. ಹಾಗಾದ್ರೆ ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವಿನ ಗಲಾಟೆಗೆ ಕಾರಣ ಏನು, ಯಾಕೆ ಇಬ್ರು ಕೂಡ ಹೊಡೆದಾಡಿಕೊಂಡ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಳ್ಳಾರಿ ಕೈ ಶಾಸಕರು ಹೊಡೆದಾಡ್ಕೊಂಡಿದ್ದಾರೆ, ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವಿನ ಗಲಾಟೆಗೆ ಏನು ಕಾರಣ ಅಂತ ಹುಡುಕ್ತಾ ಹೋಗೋದಾದ್ರೆ ಬಳ್ಳಾರಿ ಕೈ ಶಾಸಕರ ಬಡಿದಾಟಕ್ಕೆ ಸಾಕಷ್ಟು ಕಾರಣಗಳು ಸಿಕ್ಕಿದೆ. ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಆಪರೇಷನ್ ಕಮಲನ ಇಲ್ಲ ಹಳೆ ದ್ವೇಷನ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ನ್ಯೂಸ್ 18 ಕನ್ನಡದಲ್ಲಿ ಸಿಗ್ತಾ ಇದೆ. ಬಳ್ಳಾರಿ ಫೈಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ನೋಡ್ತಾ ಇದ್ದೀರಾ. ಯಾವ ಕಾರಣಕ್ಕಾಗಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ, ಇದು ಆಪರೇಷನ್ ಕಮಲನ ಒಂದು ಗಲಾಟೆನ ಅಥವಾ ಹಳೆ ದ್ವೇಷನ, ಈ ಒಂದು ವಿಚಾರದ ಕುರಿತು ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಳ್ಳಾರಿ ಗುರು ಶಿಷ್ಯರ ಗಲಾಟೆ ಇವತ್ತು ನಿನ್ನೆಯದಲ್ಲ, 6 ತಿಂಗಳಿನಿಂದ ನಡೀತಾ ಇದೆ ಬಳ್ಳಾರಿ ನಾಯಕರ ಫೈಟ್. ಇಬ್ರಲ್ಲ, ಇಲ್ಲಿರುವಂತದ್ದು 3 ಶಾಸಕರ ನಡುವಿನ ಫೈಟ್. ಇದು ಪೊಲಿಟಿಕಲ್ ವಾರ್. ಒಂದ್ ಕಡೆ ಗಣೇಶ್, ಇನ್ನೊಂದ್ ಕಡೆ ಆನಂದ್ ಸಿಂಗ್, ಇನ್ನೊಂದ್ ಕಡೆ ಭೀಮಾ ನಾಯ್ಕ ನಡುವೆ, ಈ 3 ಶಾಸಕರ ನಡುವೆ ಮುನಿಸಿದೆ. 6 ತಿಂಗಳಿಂದ ನಡೀತಾ ಇದೆ 3 ಶಾಸಕರ ನಡುವಿನ ಮನಸ್ತಾಪ. ಇಬ್ರಲ್ಲ, 3 ಶಾಸಕರ ನಡುವೆ ಪೊಲಿಟಿಕಲ್ ವಾರ್ ನಡೀತಾ ಇದೆ. ಆ ಇನ್ಸೈಡ್ ಸ್ಟೋರಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.
ಬಳ್ಳಾರಿ ಗುರು ಶಿಷ್ಯರ ಗಲಾಟೆ ನಿನ್ನೆ ನಡೆಯಿತು ಅಂತ ನೀವು ಅನ್ಕೋಬೇಡಿ, ಯಾವುದೋ ಕುಡಿದ ಮತ್ತಿನಲ್ಲಿ ನಡೆದಿದೆ ಅಂತ ಅನ್ಕೋಬೇಡಿ. 6 ತಿಂಗಳಿಂದ ನಡೀತಾ ಇದೆ ಬಳ್ಳಾರಿ ನಾಯಕರ ನಡುವೆ ಈ ಒಂದು ಪೊಲಿಟಿಕಲ್ ವಾರ್. ಇಬ್ಬರು ಅಲ್ಲ, 3 ಶಾಸಕರ ನಡುವೆ ನಡೀತಾ ಇದೆ ಈ ಒಂದು ಪೊಲಿಟಿಕಲ್ ವಾರ್. ಗಣೇಶ್, ಆನಂದ್ ಸಿಂಗ್ ಹಾಗೆ ಭೀಮಾ ನಾಯಕ್ ನಡುವೆ ವೈಮನಸ್ಸಿದೆ, ಮುನಿಸಿದೆ. ಕಳೆದ 6 ತಿಂಗಳಿಂದ 3 ಶಾಸಕರ ನಡುವೆ ಮನಸ್ತಾಪ ಕೂಡ ನಡೆದಿದೆ. ರಾತ್ರಿ ಕುಡಿದ ನಶೆಯಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಕೇವಲ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಅನ್ಕೋಬೇಡಿ. ಇದು ಇವತ್ತು ನಿನ್ನೆದಲ್ಲ, 6 ತಿಂಗಳಿಂದಲೂ ಕೂಡ ಇಂತಹದ್ದೇ ಮುಸುಕಿನ ಗುದ್ದಾಟ ನಡೀತಾ ಇದೆ. ವೈಮನಸ್ಸು ಇದೆ, ಅದುವೇ ನಿನ್ನೆಯ ಒಂದು ಗಲಾಟೆಗೆ ಕಾರಣ. ಹಲ್ಲೆ ಮಾಡೋದಕ್ಕೂ ಕೂಡ ಇದೇ ಕಾರಣ. ಈಗಾಗಲೇ 3 ಶಾಸಕರ ನಡುವಿನ ಗಲಾಟೆಯ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಕೊನೆ ಕ್ಷಣದಲ್ಲಿ ಆನಂದ್ ಸಿಂಗ್ ಒಂದ್ ಕಡೆ ಕೈಕೊಟ್ಟು ಕಾಂಗ್ರೆಸ್ ಕಡೆ ಮುಖವನ್ನ ಕೂಡ ಮಾಡಿದ್ರು. ಇದು ಕೂಡ ಕೋಪಕ್ಕೆ ಕಾರಣ ಆಗಿತ್ತು ಕಂಪ್ಲಿ ಶಾಸಕ ಗಣೇಶ್ಗೆ. ಗುರುವಿನ ಮೇಲೆ ಇದೇ ಕಾರಣಕ್ಕಾಗಿ ಸಿಟ್ಟಾಗಿದ್ರು ಗಣೇಶ್. ಹಾಗೇನೆ ಭೀಮಾ ನಾಯಕ ಕೂಡ ತನ್ನ ಮಾತು ಕೇಳ್ತಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಾತ್ರಿ ಸಾಕಷ್ಟು ವಾದ ವಿವಾದಗಳು ಕೂಡ ನಡೆದಿದೆ. ಕೆಪಿಸಿಸಿ ಹಾಗೇನೆ ಸಿದ್ದರಾಮಯ್ಯ ಅವರಿಗೂ ಕೂಡ ಭೀಮಾ ನಾಯ್ಕ ದೂರನ್ನ ಕೊಟ್ಟಿದ್ದಾರೆ. ಕಂಪ್ಲಿ ಗಣೇಶ್ ಹಾಗೇನೆ ಹಗರಿ ಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಆನಂದ್ ಸಿಂಗ್ ಮೇಲೆ ಎಗರಾಡಿದಾಗ ಏಕವಚನದಲ್ಲಿ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗುರುವಿನ ಮೇಲೆ ಸಿಟ್ಟಾಗಿದ್ರು ಇಬ್ಬರು ಶಾಸಕರು. ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಹಸ್ತಕ್ಷೇಪವನ್ನ ಮಾಡಿದ್ದಾರೆ. ನಾಯ್ಕ ಕ್ಷೇತ್ರದಲ್ಲೇ ಆನಂದ್ ಸಿಂಗ್ ಅಭಿಮಾನಿ ಬಳಗದ ಕಚೇರಿ ಇದೆ. ಇದುವೇ ಅನೇಕ ತಿಂಗಳುಗಳಿಂದ ಕೂಡ ಗಲಾಟೆಗೆ ಕಾರಣ ಆಗಿದ್ದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಆಪರೇಷನ್ ಕಮಲಕ್ಕೆ ಗಣೇಶ್ಗೆ ಮೊದಲು ಆನಂದ್ ಸಿಂಗ್ ಬೆಂಬಲವನ್ನ ಕೊಡ್ತಾರೆ, ಆದ್ರೆ ಕೊನೆ ಕ್ಷಣದಲ್ಲಿ ಆನಂದ್ ಸಿಂಗ್ ಕೈ ಕೊಡ್ತಾರೆ, ಅಂದ್ರೆ ಕಾಂಗ್ರೆಸ್ನ ಕೈ ಹಿಡಿತಾರೆ. ಆಪರೇಷನ್ ಕಮಲ ಆಗುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಕೈ ಕೊಡ್ತಾರೆ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಕಡೆನೆ ವಾಲ್ತಾರೆ ಆನಂದ್ ಸಿಂಗ್. ಇದು ಕಂಪ್ಲಿ ಶಾಸಕ ಗಣೇಶ್ಗೆ ಎಲ್ಲಿಲ್ಲದ ಕೋಪಕ್ಕೆ ಕೂಡ ವೈಮನಸ್ಸಿಗೆ ಕಾರಣ ಆಗುತ್ತೆ. ಭೀಮಾ ನಾಯ್ಕ ಅವರ ಕೋಪಕ್ಕೂ ಕೂಡ ಅನೇಕ ಕಾರಣಗಳನ್ನ ನಾವು ನೋಡಿದ್ವಿ. ಇನ್ಸೈಡ್ ಸ್ಟೋರಿ ಏನು ಅನ್ನೋದನ್ನ ನೋಡಿದ್ವಿ. ನಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಅವರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಿದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗಿದ್ರು. ಆದ್ರೆ ಎಣ್ಣೆ ಮತ್ತಲ್ಲಿ ರೆಸಾರ್ಟ್ ಅಲ್ಲಿದ್ದ ಶಾಸಕರು ಹೊಡೆದಾಡ್ಕೊಂಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನ ವಿಭಿನ್ನ ಹೇಳಿಕೆಗಳು ಕೂಡ ಬಂದಿವೆ. ವಿಪಕ್ಷದವರಿಗೆ ಕೈ ನಾಯಕರ ಬಾಟ್ಲಿ ಏಟಿನ ಗಲಾಟೆ ವಾಗ್ದಾಳಿಗೆ ಆಹಾರವಾಗಿದೆ. ರಾತ್ರಿ ಗಲಾಟೆ ಆಗಿದೆ ಅಂತ ನಮ್ದು ಸುದ್ದಿ. ಅಲ್ಲಿಂದ ಈಗ ಸ್ನೇಹಿತರು ಸಣ್ಣ ಹೊಡೆದಾಡ್ಕೊಂಡವ್ರು ಇಬ್ರು, ಒಂದ್ ಸ್ವಲ್ಪ ಕಣ್ಣಿಗೆ ಒಂದ್ ಸಣ್ಣ ಏಡ್ ಬಿದ್ದಿದೆ, ಜಾಸ್ತಿ ಏನಿಲ್ಲ, ಅದು ಸಣ್ಣ ಏಡ್. ಆ ಕಾರಣದಲ್ಲಿ ಹಾಸ್ಪಿಟಲ್ ಅಡ್ಮಿಟ್. ಭೀಮಾ ನಾಯಕ್, ಕಮಲಿ, ಗಣೇಶ್, ಆನಂದ್ ಸಿಂಗ್ 3 ಜನ ಆತ್ಮೀಯ ಸ್ನೇಹಿತರಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗೋದು ಸಹಜ. ಆನಂದ್ ಸಿಂಗ್ ರವರು ಗುಣಮುಖರಾಗ್ತಾ ಇದ್ದಾರೆ, ಸಾಯಂಕಾಲದವರೆಗೆ ಡಿಸ್ಚಾರ್ಜ್ ಆಗ್ತಾರೆ. ಯಾವುದೇ ಗಲಾಟೆ ಆಗಿಲ್ಲ, ಇದೆಲ್ಲನೂ ಕೂಡ ತಪ್ಪು ಮಾಹಿತಿ ಇವತ್ತಿನ ದಿವಸ ಅಲ್ಲಿಂದ ಸೃಷ್ಟಿ ಮಾಡಿದ್ದಾರೆ. ಅಂತ ರೀತಿ ಯಾವುದೇ ಗಲಾಟೆ ಆಗಿಲ್ಲ. ಆಯ್ತು, ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ, ಯಾರೋ ಮಿಸ್ ನ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಬಾಟ್ಲಿಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸಲಿಲ್ಲ. ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗಲಿ ಏನು ಕೂಡ ನನ್ ಕಂಡಂಗೆ ಏನು ಕಾಣಿಸ್ಲಿಲ್ಲ. ಕಾಂಗ್ರೆಸ್ನವರು ರೆಸಾರ್ಟ್ ಅಲ್ಲಿ ಬೆಳಗಿನ ಜಾವ ಕುಡಿದು ಪರಸ್ಪರ ಬಡದಾಡಿ 224 ಜನ ಶಾಸಕರು ಸಹ ತಲೆ ತಗ್ಸುವಂತ ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗುತ್ತೆ. ರೆಸಾರ್ಟ್ ಅಲ್ಲಿ ಕುಳಿತುಕೊಂಡು ಬಾಟ್ಲಲ್ಲಿ ಹೊಡೆದಾಟ ಆಡಿ ಇವತ್ತು ಆನಂದ್ ಸಿಂಗ್ ಅಂತ ಒಬ್ಬ ಶಾಸಕನಿಗೆ ಹೊಟ್ಟೆ ಭಾಗದಲ್ಲಿ ಇರ್ದಿದ್ದಾರೆ, ತಲೆಗೆ ದೊಡ್ಡ ಪೆಟ್ಟಾಗಿದೆ. ನನಗನ್ಸತ್ತೆ ಇಷ್ಟೆಲ್ಲ ಮುಚ್ಚಿಡ್ತಾ ಇದ್ರೆ ಅವರು ಜೀವನ ಮರಣದ ಪ್ರಶ್ನೆ ಅಂತ ಅನ್ಸುತ್ತೆ. ಮಾಧ್ಯಮದಲ್ಲಿ ಬಂದ ಮೇಲೆ ಅವ್ರು ಭೇಟಿ ಆಗಿ ಬಂದಿದ್ವಿ, ಆದ್ರೆ ಅವ್ರಿಗೆ ಯಾರಿಗೂ ಭೇಟಿಯಲ್ಲಿ ಕೊಡ್ತಿಲ್ಲ. ಅವರು ಮಾಧ್ಯಮದಲ್ಲಿ ನಾವು ನೋಡಿದ್ವಿ 6th floor ಆಗಿದ್ದಾರೆ ಅಂತೇಳಿ ಟಿವಿಯಲ್ಲೆಲ್ಲ ಬರ್ತಿತ್ತು. ಅಲ್ಲಿ ಹೋಗಿ ನೋಡಿದ್ವಿ, ಅವ್ರಿಗೆ ಯಾರು ಇಲ್ಲ, ಯಾವ ರೂಮ್ ಅಲ್ಲಿ ಇದೆ ಅಂತ ಯಾರು ನಿಖರವಾದಂತ ಮಾಹಿತಿ ಕೊಡ್ತಿಲ್ಲ. ಮೀಟ್ ಯಾರಿಗೂ ಮೀಟ್ ಹಾಕಿ ಬಿಡ್ತಿಲ್ಲ.
ಆಯ್ತು ಆನಂದ್ ಸಿಂಗ್ ಯಾವ್ದೋ ಒಂದು ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮರಮರಿ ಆಯ್ತಂತೆ, ಯಾರೋ ಮಿಸ್ ನ್ಯೂಸ್ ಮಾಡಿದ್ದಾರೆ. ಗೌರವಾನ್ವಿತ ಸಚಿವರು ಡಿ ಕೆ ಶಿವಕುಮಾರ್ ಅವರು, ಆನಂದ್ ಸಿಂಗ್ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಮದುವೆಗೆ ಹೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಆಸ್ಪತ್ರೆಯಲ್ಲಿ ಮದುವೆ ಹೆಂಗೆ ನಡೀತೆ, ತಾಳಮೇಳ ಹೆಂಗೆ, ಬ್ಯಾಂಡ್ ಸೆಟ್ ಹೆಂಗೆ ಹೊಡಿತಾರೆ, ಏನು ಡಾಕ್ಟರ್ಗಳು ನರ್ಸ್ಗಳು ಇವರೆಲ್ಲ ಪುರೋಹಿತರಾ? ಒಬ್ಬ ಸಚಿವರಾಗಿ ಮದುವೆಗೆ ಹೋಗಿದ್ದಾರೆ ಅಂತಂದರೆ ಆಸ್ಪತ್ರೆಯಲ್ಲಿ ಮದುವೆ ಆಗೋದನ್ನು ಯಾರಾದರೂ ನಂಬ್ತಾರ? ಸನ್ಮಾನ್ಯ ನೀರಾವರಿ ಸಚಿವರು ದಯವಿಟ್ಟು ರಾಜ್ಯದ ಜನತೆಯನ್ನು ದಾರಿ ತಪ್ಪುವಂಥ ಕೆಲಸವನ್ನು ಮಾಡಬೇಡಿ. ಎಸ್, ಇವರೆಲ್ಲ ಈ ರೀತಿಯಾದಂತಹ ಹೇಳಿಕೆ ಕೊಟ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಆನಂದ್ ಸಿಂಗ್ ರೆಸಾರ್ಟ್ ಅಲ್ಲಿ ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥವ್ರು ಆನಂದ್ ಸಿಂಗ್ ಅವರು, ಸಣ್ಣ ಗಾಯ ಆಗಿರ್ತಕ್ಕಂಥದ್ದು, ಗಾಯ ಅಂತಾನು ಹೇಳಕ್ಕಾಗಲ್ಲ, ಬಹಳ ಸಣ್ಣ ಮೈನರ್ ಇಂಜುರಿ ಅಂತ ನಾನು ಹೇಳ್ಬೋದು. ಆದ್ರೆ ಈ ಘರ್ಷಣೆ ಆಗಿರುತ್ತೆ, ಜಗಳ ಆಗಿದೆ, ಒಡೆದಾಟ ಆಗಿದೆ ಅಂತಕ್ಕಂಥ ವದಂತಿಗಳಿವೆಲ್ಲ, ಇದೆಲ್ಲ ನಿರಾಧಾರವಾದಂಥ ವದಂತಿಗಳು ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಗೆ ಹೇಳ್ತೇನೆ, ಇಂಥದ್ದು ಯಾವುದೂ ಆಗಿಲ್ಲ. ಅವರು ಜಾರಿ ಬಿದ್ದಾಗ ಅವ್ರಿಗೆ ಸ್ವಲ್ಪ ಗಾಯ ಆಗಿರ್ತಕ್ಕಂಥದ್ದು ಮೈನರ್ ಇಂಜರಿ ಆಗಿರ್ತಕ್ಕಂಥದ್ದು, ಅವರು ಕೂಡ ಈಗ ಟ್ರೀಟ್ಮೆಂಟ್ ಆದ ನಂತರ. ರೆಸಾರ್ಟ್ ರಂಪಾಟದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಸಲಿಗೆ ನಿನ್ನೆ ಭೀಮಾ ನಾಯಕ್ ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವೆ ಆಗಿದ್ದೇನು, ಯಾವ ಮಾತಿಗೆ ಮೂವರು ನಾಯಕರು ಕೂಡ ಬಡದಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ, ಅವರ ನಡುವಿನ ಸಂಭಾಷಣೆಯ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಸುಮ್ನಿರಪ್ಪ, ಜಾಸ್ತಿ ಮಾತಾಡಬೇಡ ನೀನು. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ನೀನೇ ತಾನೆ ಪ್ರಚಾರ ಮಾಡಿದ್ದು? ನಾನು ಹೇಳಿಲ್ಲ, ನಿನಗೆ ಯಾರು ಹೇಳಿದ್ದು? ನನಗೂ ಗೊತ್ತಿದೆ, ನೀನೇ ಎಲ್ಲಾ ಕಡೆ ಹೇಳಿದ್ದು. ನೀನೇ ಹೈಕಮಾಂಡ್ ಹತ್ರ ನಾನು ಬಿಜೆಪಿಗೆ ಹೋಗ್ತೀನಿ ಅಂದಿದ್ದು? ಇಲ್ಲ, ನಿನಗೆ ಯಾರೋ ತಪ್ಪು ಮೆಸೇಜ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತ್ರ ನೀನೇ ಹೇಳಿದ್ದು ಅಂತಲೂ ನನಗೆ ಗೊತ್ತಿದೆ. ನೀನು ಮಾಡಿರೋದಕ್ಕೆ ನಾವು ಮುಖ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನಾನು ಬಿಜೆಪಿ ಸೇರ್ತೀನಿ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ರು, ಈಗ ನಾನು ಯಾರ ಹತ್ರ ಹೇಳಿ? ಅದು ನಿನ್ ಕರ್ಮ, ನಮ್ ಬಗ್ಗೆ ಯಾಕೋ ಹೈಕಮಾಂಡ್ ಬಳಿ ಹೇಳಿದೆ? ಆಯ್ತು ಬಿಡಿ, ಈಗ ಸುಮ್ಮನೆ ರೆಸಾರ್ಟ್ ನಲ್ಲಿ ಕಿತ್ತಾಟ ಬೇಡ. ನಿನ್ ಇಲ್ಲಿವರೆಗೆ ಬಿಟ್ಟಿದ್ದೆ ತಪ್ಪಾಯ್ತು, ನಿನ್ ಗ್ರಹಚಾರ ಬಿಡಿಸ್ಲಿಲ್ಲ ಅಂದ್ರೆ ಮುಂದೆ ಇನ್ನೇನ್ ಮಾಡ್ತೀಯೋ ಗೊತ್ತಿಲ್ಲ. ಶಾಸಕ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಮಾಡಿರುವ ಸುದ್ದಿ ತಿಳಿದ ಆನಂದ್ ಸಿಂಗ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಹೊಸಪೇಟೆಯ ಶಾನ್ಭಾಗ್ ಸರ್ಕಲ್ ಅಲ್ಲಿ ಆನಂದ್ ಸಿಂಗ್ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಆನಂದ್ ಸಿಂಗ್ ಅಭಿಮಾನಿಗಳು ಶಾಸಕ ಗಣೇಶ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಹೊಸಪೇಟೆ ಗಂಗಾವತಿ ಮಾರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಆನಂದ್ ಸಿಂಗ್ ಅವರ ಅಭಿಮಾನಿಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ಕೈ ಶಾಸಕ ಆನಂದ್ ಸಿಂಗ್ ಮೇಲೆ ಶಾಸಕ ಗಣೇಶ್ ಬಾಟ್ಲಿಯಿಂದ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಶಾಸಕ ಗಣೇಶ್ ಮನೆಗೆ ಭದ್ರತೆ ಕೊಡಲಾಗಿದೆ. ಬಳ್ಳಾರಿಯ ಹೊಸಪೇಟೆಯ ಮೃತ್ಯುಂಜಯ ನಗರದಲ್ಲಿರುವ ಶಾಸಕ ಗಣೇಶ್ ನಿವಾಸಕ್ಕೆ ಪ್ರೊಟೆಕ್ಷನ್ ಕೊಡಲಾಗಿದ್ದು, ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅಭಿಮಾನಿಗಳು ದಂಗೆ ಎದ್ದಿರುವುದರಿಂದ ಗಲಾಟೆ ಪರಿಸ್ಥಿತಿಯನ್ನು ಅರಿತ ಪೊಲೀಸರು ಅಲರ್ಟ್ ಆಗಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ನಲ್ಲಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ ಕೆಸಿ ವೇಣುಗೋಪಾಲ್, ಹಾಗೆಯೇ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಏನು ಆಗ್ತಾ ಇದೆ ಈಗ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಈಗಲ್ಟನ್ ರೆಸಾರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಅಪೋಲೋ ಹಾಸ್ಪಿಟಲ್ನಲ್ಲಿ ಈಗಾಗಲೇ ಆನಂದ್ ಸಿಂಗ್ ಅವರು ಇದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಯಾರ್ಯಾರು ಆಗಮಿಸಿದ್ದಾರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೆಸಾರ್ಟ್ನಲ್ಲಿ ಶಾಸಕರಿಬ್ಬರ ಕಿತ್ತಾಟದ ಎಫೆಕ್ಟ್, ಇವರ ಸಹವಾಸವೇ ನಮಗೆ ಬೇಡ, ನಮ್ಮನ್ನ ಬಿಟ್ಬಿಡಿ, ರೆಸಾರ್ಟ್ನಿಂದ ನಮಗೆ ಮುಕ್ತಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಶಾಸಕರು. ಇಲ್ಲವಾದ್ರೆ ನಮ್ಮ ಮಾನ ಕೂಡ ಹರಾಜು ಆಗತ್ತೆ ಅಂತ ಹೇಳಿ ಈಗ ರೆಸಾರ್ಟ್ನಲ್ಲಿ ಶಾಸಕರಿಬ್ಬರ ಕಿತ್ತಾಟದ ಎಫೆಕ್ಟ್ನಿಂದಾಗಿ ನಮ್ಮನ್ನು ಬಿಟ್ಬಿಡಿ, ರೆಸಾರ್ಟ್ ಖಾಲಿ ಮಾಡೋದಕ್ಕೆ ಕೈ ಶಾಸಕರು ರೆಡಿ ಆಗ್ತಾ ಇದ್ದಾರೆ. ರೆಸಾರ್ಟ್ ಖಾಲಿಗೆ ಸಿದ್ಧತೆಗಳು ಆಗ್ತಾ ಇದ್ದು ನಾಯಕರ ಅನುಮತಿಗಾಗಿ ಈಗ ಕಾಯ್ತಾ ಇದ್ದಾರೆ ಶಾಸಕರು. ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಈಗಲ್ಟನ್ ರೆಸಾರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಕೈ ನಾಯಕರ ಈ ಇಬ್ಬರು ಶಾಸಕರ ಒಂದು ಗಲಾಟೆ ಈಗ ರೆಸಾರ್ಟ್ ನಮ್ಮನ್ನ ಬಿಟ್ಬಿಡಿ ಅನ್ನುವಂತ ಕೇಳುವಷ್ಟರ ಮಟ್ಟಿಗೆ ಬಂದಿದೆಯಾ? ಸದ್ಯಕ್ಕೆ ಅಲ್ಲಿ ಏನು ಆಗ್ತಾ ಇದೆ, ಮೀಟಿಂಗ್ ಮುಗೀತಾ?
ಪ್ರಮುಖವಾಗಿ ನಾಯಕರು ಕಾಂಗ್ರೆಸ್ ನಾಯಕರು ಏನೋ ಮಾಡೋದಕ್ಕೆ ಹೋಗಿ ಏನೋ ದೊಡ್ಡ ಕಳಂಕವನ್ನು ಹೊತ್ಕೊಂಡಿರುವಂಥದ್ದು, ಮುಖ್ಯವಾಗಿ ಬಳ್ಳಾರಿ ಶಾಸಕರ ಈ ಒಂದು ನಡೆ ಗಲಾಟೆಯಿಂದಾಗಿ ದೊಡ್ಡ ಒಂದು ಕಳಂಕವನ್ನು ಹೊತ್ಕೊಂಡಿರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಆ ಒಂದು ಪ್ರಕರಣದ ವಿಚಾರವಾಗಿ ಈಗಾಗಲೇ ರೆಸಾರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೆ ಸಿ ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಪ್ರಮುಖವಾಗಿ ಶಾಸಕರ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಶಾಸಕರು ಏನಿದ್ದಾರೆ, ಬೇರೆ ಬೇರೆ ಉಳಿದಿರ್ತಕ್ಕಂಥ ಶಾಸಕರು ಏನಿದ್ದಾರೆ, ಅವರು ಏನು ಭಾಳ ಕೇಳ್ಕೊತಾ ಇರುವಂಥದ್ದು. ಮುಖ್ಯವಾಗಿ ನಮಗೆ ಈ ಒಂದು ಪ್ರಕರಣದಿಂದಾಗಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಮಾನ ಹರಾಜಾಗ್ತಾ ಇದೆ, ಸಾರ್ವಜನಿಕ ಬದುಕಲ್ಲಿರುವಂಥ ನಾವು ಬುದ್ಧಿ ಕಲಿಬೇಕು. ಹೀಗಾಗಿ ಇವರ ಒಂದು ಇದರ ವಿಚಾರದಿಂದ ನಮಗೂ ಕೂಡ ಒಂದು ದೊಡ್ಡ ಮರ್ಯಾದೆ ಹೋಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ನಮ್ಮ ತಮ್ಮ ಕ್ಷೇತ್ರಗಳಿಂದ ಈಗಾಗಲೇ ಮುಖಂಡರುಗಳು ಫೋನ್ ಮಾಡಿ ನಮ್ಮನ್ನು ಕೇಳ್ತಾ ಇದ್ದಾರೆ, ಏನಾಯಿತು ಸರ್, ನಿಮ್ಗೆ ಏನಾಗಿದೆ, ಹೇಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಿಲ್ಲ. ಹೀಗಾಗಿ ತಕ್ಷಣವೇ ನಮ್ಮನ್ನು ಬಿಟ್ಬಿಡಿ ಅನ್ನೋಂದು ಒತ್ತಾಯವನ್ನು ರಾಜ್ಯ ಕಾಂಗ್ರೆಸ್ ನಾಯಕರ ಬಳಿ ಶಾಸಕರು ಕೇಳ್ಕೊತಾ ಇರುವಂಥದ್ದು, ಜೊತೆಗೆ ಈಗಾಗಲೇ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಉಳಿದಿರ್ತಕ್ಕಂಥ ಶಾಸಕರು ಕೂಡ ತಮ್ಮ ಲಗೇಜ್ ಸಮೇತ ಈಗಾಗಲೇ ರೆಡಿಯಾಗಿದ್ದಾರೆ. ಮೊದಲು ಈ ಒಂದು ಸ್ಥಳವನ್ನು ಬಿಟ್ಟು ನಾವು ಹೋಗ್ಬೇಕಪ್ಪ ಅನ್ನೋ ಒಂದು ನಿರ್ಧಾರವನ್ನು ಮಾಡೋದ್ರ ಮೂಲಕವಾಗಿ ಏನು ತನ್ನ ಲಗೇಜನ್ನು ರೆಡಿ ಮಾಡಿಕೊಂಡು ಇದೀಗ ಹೋಗೋದಕ್ಕೆ ತೆರಳೋದಕ್ಕೆ ಮುಂದಾಗಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆ ಮುಕ್ತವಾಗಲಾಗಿದೆ. ನಂತರವಾಗಿ ಈ ಒಂದು ವಿಚಾರವಾಗಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿದ್ದಾರೆ. ಇನ್ನೇನು ಮುಖ್ಯವಾಗಿ ಸಭೆ ಮುಗಿದ ನಂತರವಾಗಿ ಕೈ ಶಾಸಕರು ಏನು ಇದ್ದಾರೆ ಲಗೇಜ್ ರೆಡಿ ಮಾಡಿಕೊಂಡು ತನ್ನ ನಾಯಕರ ಅನುಮತಿಗಾಗಿ ಕಾಯ್ತಾ ಇರುವಂಥದ್ದು. ಅವರೇನಾದ್ರೂ ಒಂದು ವೇಳೆ ಪರ್ಮಿಷನ್ ಕೊಟ್ಟರೆ ತಮ್ಮ ಲಗೇಜ್ ಸಮೇತ ಅವರು ತಮ್ಮ ಕ್ಷೇತ್ರಕ್ಕೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ಏನು ಎಲ್ಲ ಕೂಡ ಆಪರೇಷನ್ ಕಮಲದ ಭೀತಿಯಿಂದ ತಮ್ಮ ಶಾಸಕರೇನು ಇಲ್ಲಿ ರಕ್ಷಣೆ ಮಾಡೋದಕ್ಕೆ ರೆಸಾರ್ಟ್ಗೆ ಕರ್ಕೊಂಡ್ಬಂದಿದ್ರು, ಅದು ಒಂದು ಸಕ್ಸಸ್ ಆಯಿತು. ಆದರೆ ಈ ಒಂದು ಪ್ರಕರಣಗಳಿಂದ ಅಂದರೆ ಬಳ್ಳಾರಿ ಶಾಸಕರ ಒಂದು ಗಲಾಟೆ ಪ್ರಕರಣದಿಂದಾಗಿ ಉಳಿದಿರ್ತಕ್ಕಂಥ ಶಾಸಕರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ನಾಯಕರಾಗಿರ್ಬೋದು ಭಾಳ ಮುಜುಗರಕ್ಕೆ ಈಡಾಗಿರುವಂಥದ್ದು. ಈ ಒಂದು ಪ್ರಕರಣದಿಂದ ನಾವು ಯಾವ ರೀತಿ ಹೊರಬರಬೇಕು ಅನ್ನೋ ಒಂದು ಟೆನ್ಷನ್ ಅಲ್ಲಿದ್ದಾಗ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ನವೀತಾ ಜೈನ್, ಹಾಗಾಗಿ ಈಗಾಗಲೇ ಈ ಒಂದು ಮೀಟಿಂಗ್ ಅಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಗಿದೆ ಅನ್ನೋದಾದ್ರೆ ಈಗ ಶಾಸಕರನ್ನ ಹಾಗಾದ್ರೆ ಅವರವರ ಕ್ಷೇತ್ರಗಳಿಗೆ ಅಥವಾ ರೆಸಾರ್ಟ್ ನಿಂದ ಕಳಿಸುವಂತಹ ಪ್ರಯತ್ನ ಆಗಬಹುದು ಅಂತ ಅನ್ಸುತ್ತಾ? ಹಾಗೇನೆ ಈ ಒಂದು ಮೀಟಿಂಗ್ ನ ಸಂದರ್ಭದಲ್ಲಿ ಗಣೇಶ್ ಅವರನ್ನ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು. ಏನಾಯ್ತು ಆನಂತರ, ಗಣೇಶ್ ಏನಾದ್ರೂ ಹೊರಗಡೆ ಬರುವಂತಹ ಪ್ರಯತ್ನ ಮಾಡಿದ್ರ ಹೇಗೆ ಈ ಗಲಾಟೆ ಆದ್ಮೇಲೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಿಂದಾಗಿ ಅವರು ಒಂದು ಗೊತ್ತಾಗಿದೆ, ನಾನು ತಪ್ಪಿನ ಅರಿವಾಗಿದೆ, ನಾನು ಕುಡಿದ ಮತ್ತಿನಲ್ಲಿ ಆ ರೀತಿ ಮಾಡಿದೆ ಅನ್ನೊಂದು ತಪ್ಪನ್ನು ಒಪ್ಕೊಂಡಿರುವಂಥದ್ದು. ಉಳಿರತಕ್ಕಂಥ ಶಾಸಕರು ನಿನ್ನೆ ಆದಂಥ ಒಂದು ಘಟನೆ ಏನಿದೆ, ಗಣೇಶ್ ಅವರು ಏನು ಅಲ್ಲೇ ಮಾಡಿದರು ಆನಂದ್ ಸಿಂಗ್ ಮೇಲೆ, ನಂತರವಾಗಿ ರೂಮ್ನಲ್ಲೇ ಇದ್ದರು. ಇದೀಗ ಬೆಳಗ್ಗೆ ಏನು ಸಂಜೆ ಹೊರಗಡೆ ಬಂದಂಥವರು ತಮ್ಮ ಉಳಿದಿರತಕ್ಕಂಥ ಶಾಸಕರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಏನೋ ಆಗಿ ಏನೋ ಆಗ್ಬಿಡ್ತು. ಹೀಗಾಗಿ ಇದರಿಂದ ನಾನು ಯಾವಾಗಪ್ಪ ನಾನು ವರ್ಕ್ ಬರ್ಬೋದು ಅನ್ನುವಂಥ ಅಳಲನ್ನು ಉಳಿದಿರ್ತಕ್ಕಂಥ ಶಾಸಕರ ಜೊತೆ ಹಂಚಿಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿರುವಂಥದ್ದು, ಜೊತೆಗೆ ಪರಮೇಶ್ವರ್ ಅವರು ಕೂಡ ಗಣೇಶ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ನವಿತಾ ಜೈನ್, ಓಕೆ, ಏನು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಯಾರ್ಯಾರು ಆಗಮಿಸಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಹಾಸ್ಪಿಟಲ್ ನಲ್ಲಿ ಈಗಾಗಲೇ ಆನಂದ್ ಸಿಂಗ್ ಅವರು ಇದ್ದಾರೆ ಅನ್ನೋದನ್ನ ಎಲ್ಲೂ ಕೂಡ ಯಾರು ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅನ್ನೋದನ್ನ ಸಾಕಷ್ಟು ರಾಜೀವ್ ಗೌಡ ಅವರು ಬಂದು ಕೂಡ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆನಂದ್ ಸಿಂಗ್ ಅವರ ಈಗ ಕಂಡೀಷನ್ ಯಾವ ರೀತಿಯಾಗಿದೆ, ಯಾರಾದ್ರೂ ಆನಂದ್ ಸಿಂಗ್ ಅವರ ಬೆಂಬಲಿಗರು ಮನೆಯವರು ಯಾರಾದ್ರೂ ಆಗಮಿಸಿದ್ದಾರೆ, ಹಾಗೆ ಕಾಂಗ್ರೆಸ್ ನಾಯಕರು ಯಾರ್ಯಾರು ಆಗಮಿಸಿದ್ದಾರೆ? ಖಂಡಿತ ನವಿತಾ, ಮುಂಜಾನೆ 7 ಗಂಟೆಯಿಂದಲೂ ಕೂಡ ಆನಂದ್ ಸಿಂಗ್ ಅವರಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆನಂದ್ ಸಿಂಗ್ ಆಸ್ಪತ್ರೆಗೆ ಬಂದಂತಹ ವೇಳೆಯಲ್ಲಿ ಅವರ ಕಣ್ಣು ಮತ್ತು ಹೊಟ್ಟೆ ಭಾಗಕ್ಕೆ ತೀವ್ರ ಪ್ರಮಾಣದ ಒಂದು ಹಲ್ಲೆ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಆನಂದ್ ಸಿಂಗ್ ಅವರನ್ನ ಟ್ರೀಟ್ ಮಾಡಿದಂತಹ ವೈದ್ಯರು ಕೂಡ ಅಷ್ಟೇ, ಮೊದಲನೇದಾಗಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಅನ್ನು ಕೂಡ ಕೊಡ್ತಾರೆ. ಬಹುತೇಕ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಆನಂದ್ ಸಿಂಗ್ ಅವರನ್ನ ಏನು ವಿಶ್ರಾಂತಿ ಕೂಡ ಪಡ್ಕೊತಾರೆ. ವಿಶ್ರಾಂತಿ ಪಡ್ಕೊಂಡಂತಹ ಬಳಿಕ ಮಧ್ಯಾಹ್ನದ ನಂತರ ಕೆಲವೊಂದು ಕಾಂಗ್ರೆಸ್ನ ಮುಖಂಡರು, ಕೆಲವು ಕಾಂಗ್ರೆಸ್ನ ಸಚಿವ ಮತ್ತು ಶಾಸಕರು ಕೂಡ ಅಷ್ಟೇ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆನಂದ್ ಸಿಂಗ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದರೆ ಸದ್ಯಕ್ಕೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ ಮತ್ತು ಕಣ್ಣು ಮತ್ತು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಸ್ಕ್ಯಾನಿಂಗ್ ಅನ್ನು ಕೂಡ ಈಗಾಗಲೇ ಆಸ್ಪತ್ರೆ ಒಂದು ಸಂಜೆ ವೇಳೆಗೆ ಮಾಡ್ತಾರೆ. ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಣ್ಣಿನ ಒಳಭಾಗದಲ್ಲಿ ಏನಾದರೂ ಪೆಟ್ಟು ಬಿದ್ದಿದೆ, ಯಾಕಂದ್ರೆ ಬಾಟಲ್ ನಿಂದ ಆನಂದ್ ಸಿಂಗ್ ಅವರ ಒಂದು ಕಣ್ಣಿಗೆ ಮತ್ತು ಹೊಟ್ಟೆ ಭಾಗಕ್ಕೆ ಪೆಟ್ಟಾಗಿರೋದು ಕೂಡ ಅಷ್ಟೇ ಈಗಾಗಲೇ ವೈದ್ಯರ ಒಂದು ಟ್ರೀಟ್ಮೆಂಟ್ ಅಲ್ಲಿ ಕೂಡ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವೈದ್ಯರು ಕೂಡ ಅಷ್ಟೇ ಆ ಒಂದು ಸ್ಕ್ಯಾನಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಬಹುತೇಕ ಇವತ್ತು ರಾತ್ರಿ 8-9 ಗಂಟೆ ವೇಳೆಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬಂದಂತಹ ಬಳಿಕ ಆಸ್ಪತ್ರೆ ವೈದ್ಯರು ಮುಂದೆ ಏನಾಗಬೇಕು ಮತ್ತೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಕೈಗೊಳ್ಳಲಿರುವಂತಹ ನವಿತಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಡೀಟೇಲ್ಸ್ಗೆ. ಹಾಗೆ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ತಾಯಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.